ಜನಶ್ರೀ ಡೆಡ್ಲೈನ್ಗೆ ಮತ್ತೆ ಸ್ವಾಗತ. ನಾವು ಪ್ರತಿದಿನ ಒಂದೊಂದು ಜಿಲ್ಲೆಯ ಅಥವಾ ಒಂದೊಂದು ಊರಿನ ಸಮಸ್ಯೆಗಳನ್ನ ತೆಗೆದುಕೊಂಡು ಅಧಿಕಾರಿಗಳನ್ನ ಎಚ್ಚರಿಸುವಂತ ಕೆಲಸ ಮಾಡ್ತಾ ಇದೀವಿ. ಬನ್ನಿ, ಇವತ್ತು ಬೆಳಗಾವಿ ಜಿಲ್ಲೆಯ ಸಿಂಧೋಳಿ ತಾಲೂಕಿನ ಮೂಲಭೂತ ಸೌಲಭ್ಯಗಳ ಇಲ್ಲದೇ ಇರತಕ್ಕಂತ ಒಂದು ಕುಗ್ರಾಮವಾಗಿರ್ತಕ್ಕಂಥ ಸಿಂಧೋಳಿಯ ಬದುಕನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದೀವಿ. ಇಲ್ಲಿ ಜೀವನ ನಿತ್ಯ ನರಕವಾಗ್ತಾ ಇದೆ. ರಾಜ್ಯದ ಎರಡನೇ ರಾಜಧಾನಿಯ ದುಸ್ಥಿತಿ ಇದು. ಸಿಂಧೋಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳೇ ಸಿಗೋದಿಲ್ಲ. ಇಲ್ಲಿ ಕುಡಿಯೋದಕ್ಕೆ ಶುದ್ಧವಾದ ನೀರು ಸಿಗೋದಿಲ್ಲ. ಗ್ರಾಮದಲ್ಲಿ ಸಮರ್ಪಕ ರಸ್ತೆ ಇಲ್ಲ. ಗ್ರಾಮಕ್ಕೆ ಬಸ್ಸೇ ಬರೋದಿಲ್ಲ ಸ್ವಾಮಿ. ಎರಡು ತಿಂಗಳ ಹಿಂದೆ ಬಸ್ ಅನ್ನ ಇಲ್ಲಿ ಹಾಕಲಾಗಿತ್ತು, ಅದು ಬಂದಿತ್ತು ಒಂದೇ ಬಾರಿ ಎನ್ನುವಂಥದ್ದು. ವಿದ್ಯಾರ್ಥಿಗಳು ಮತ್ತು ನೌಕರರು ಅಲ್ಲದೆ ವೃದ್ಧರಿಗೆ ಇದರಿಂದ ಭಾರಿ ತೊಂದರೆ ಆಗ್ತಾ ಇದೆ. ನಡೆದುಕೊಂಡೇ ಹೋಗ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ವ್ಯಕ್ತವಾಗ್ತಾ ಇದೆ. ಎರಡು ತಿಂಗಳ ಹಿಂದೆ ಬಸ್ ಹಾಕಿದ್ರು ಕೂಡ ಒಂದೇ ಬಾರಿ ಬಂದು ನಿಂತ್ಕೊಂಡು ಬಿಡ್ತು. ಹಾಗಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಪ್ರತಿದಿನ ಬಸ್ಗಾಗಿ 3 ಕಿಲೋಮೀಟರ್ ನಡ್ಕೊಂಡೇ ಹೋಗ್ಬೇಕಾಗಿದೆ ಮುಖ್ಯ ರಸ್ತೆಗಾಗಿ. ಈ ಪರಿಸ್ಥಿತಿ ಬೆಳಗಾವಿ ಜಿಲ್ಲೆಯ ಸಿಂಧೋಳಿ ಗ್ರಾಮದಲ್ಲಿ ಇರತಕ್ಕಂಥದ್ದು. 21ನೇ ಶತಮಾನದಲ್ಲೂ ಕೂಡ ಇವತ್ತಿಗೂ ಅದರಲ್ಲೂ ಬೆಳಗಾವಿ ಅಂತ ಪ್ರಮುಖ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಿಗೆ ಬಸ್ಸಿನ ಸೌಕರ್ಯ ಇಲ್ಲ ಅಂತ ಅಂದ್ರೆ ನಮ್ಮ ವ್ಯವಸ್ಥೆ, ನಾವು ವೋಟ್ ಹಾಕಿ ಗೆದ್ದು ಕಳಿಸಿರ್ತಕ್ಕಂಥವ್ರು ಏನ್ ಮಾಡ್ತಿದ್ದಾರೆ ಅನ್ನೋಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಇವೆ. ಬಸ್ಸಿನ ಮಾತು ದೂರದ ಕತೆ. ಕುಡಿಯೋ ನೀರು ಇಲ್ಲ, ರಸ್ತೆ ಇಲ್ಲ, ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ, ಚರಂಡಿ ಇಲ್ಲ, ಯಾವುದು ಕೇಳೋರೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿ ಇದೆ ಅನ್ನುವಂಥ ಒಂದು ಪಟ್ಟಿಯಲ್ಲಿ ಅದಕ್ಕಿಂತ ಹೆಚ್ಚಿನದಾಗಿ ಇಲ್ಲ ಅನ್ನುವಂಥ ಪಟ್ಟಿಯೇ ಈ ಸಿಂಧೋಳಿ ಗ್ರಾಮದಲ್ಲಿ ಮನೆ ಮಾಡಿದೆ. ಇಪ್ಪತ್ತೊಂದನೇ ಶತಮಾನದಲ್ಲಿ ಬದುಕ್ತಾ ಇದ್ರು, ಬಸ್ ಇಲ್ಲ, ಕುಡಿಯೋಕೆ ನೀರಿಲ್ಲ, ಚರಂಡಿ ಇಲ್ಲ, ಶಾಲೆ ಇಲ್ಲ, ಈ ತರದ ಇಲ್ಲ ಇಲ್ಲಗಳ ಪಟ್ಟಿಯನ್ನೇ ನಾವು ಕೇಳಬೇಕಾ ಅನ್ನುವಂಥ ಪ್ರಶ್ನೆ ಸಿಂಧೋಳಿ ಗ್ರಾಮದ ಗ್ರಾಮಸ್ಥರದ್ದು. ಯಾಕೆ ನಾವು ಓಟ್ ಹಾಕಿ ಕಳಿಸ್ಬೇಕು, ಓಟ್ ಹಾಕಿರೋರು ಏನ್ ಮಾಡ್ತಾ ಇದ್ದಾರೆ ಗೆದ್ದೋಗಿರ್ತಕ್ಕಂಥವ್ರು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಸಿಂಧೋಳಿ ಗ್ರಾಮದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಮೊದಲು ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಸ್ಮಾರ್ಟ್ ಸಿಟಿ ಕುಂದಾನಗರಿ ಗಡಿನಾಡು ಕರ್ನಾಟಕದ ಎರಡನೇ ರಾಜಧಾನಿ ಹೀಗೆಲ್ಲ ಅಂದ ತಕ್ಷಣ ನೆನಪಾಗೋದು ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಕೇವಲ 8 ಕಿಲೋಮೀಟರ್ ದೂರದಲ್ಲಿ ಸಿಂಧಳ್ಳಿ ಗ್ರಾಮದ KSRTC ನೌಕರರು ವಾಸ ಮಾಡಿದಂಥ ಸಾರಿಗೆ ನಗರದಲ್ಲಿ ನಾವಿದ್ದೇವೆ. ಆ ಸಾರಿಗೆ ನಗರ ಯಾವ ತರ ಇದೆ, ಸಾರಿಗೆ ನಗರದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನಾವೀಗ ದರ್ಶನ ಮಾಡೋಣ. ರಸ್ತೆ ತುಂಬೆಲ್ಲ ಹೊಂಡ, ರಸ್ತೆಯಲ್ಲಿ ಸಂಚರಿಸೋಕೆ ಜನರ ಪರದಾಟ. ಇದು ಬೆಳಗಾವಿಯ ಸಿಂಧೋಳಿ ಗ್ರಾಮದ ದುಸ್ಥಿತಿ. ಈ ಗ್ರಾಮದಲ್ಲಿ ಸಮರ್ಪಕವಾದ ರಸ್ತೆಯ ವ್ಯವಸ್ಥೆಯೇ ಇಲ್ಲ. ಜನರು ಬಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡೇ ಹೋಗಬೇಕಾಗಿದೆ. ಎರಡು ತಿಂಗಳ ಹಿಂದೆ ಶಾಸಕರು ಗ್ರಾಮಕ್ಕೆ ಬಂದು ಬಸ್ ಉದ್ಘಾಟನೆ ಮಾಡಿ ಹೋಗಿದ್ರು. ಆ ಬಸ್ ಒಂದೇ ದಿನ ಸಂಚರಿಸಿದ್ದು ಅಷ್ಟೇ ಬಿಟ್ಟರೆ ಮತ್ತೆ ಸಂಚಾರ ಮಾಡಿಯೇ ಇಲ್ಲ. ವಿದ್ಯಾರ್ಥಿಗಳು, ವೃದ್ಧರು, ನೌಕರು ಹಾಗೂ ಕೂಲಿ ಕಾರ್ಮಿಕರು ಪ್ರತಿನಿತ್ಯ 3 ಕಿಲೋಮೀಟರ್ ನಡೆದುಕೊಂಡೇ ಹೋಗಬೇಕಾದ ಪರಿಸ್ಥಿತಿ ಇಲ್ಲಿದೆ. ಓಪನಿಂಗ್ ಸಲುವಾಗಿ ಬಂದಿದ್ದೆ ಅಷ್ಟೇ ಸರ್, ರೋಡ್ ಸರಿ ಇಲ್ಲ ಅಂತೇಳಿ ಸಾರಿಗೆ ನಗರದ ಅವ್ರನ್ನು ಅದನ್ನು ಬಂದ್ ಮಾಡಿಬಿಟ್ರು ಸಾರಿಗೆ ಬಸ್. KSRTC ನೌಕರರೇ ಹೌದು, ಮಿಕ್ಕಿದವ್ರಿಗಂತೂ ಸಿಗಲ್ಲ, ಮತ್ತಿನ್ನೇನು ನಮಗೆ ಸಿಗಲ್ಲ ಅಂದ್ರೆ ಬೇರೆಯವ್ರಿಗೆ ಏನ್ ಸಿಗುತ್ತೆ? ಅದು ನಿವೃತ್ತಿ ಆದವ್ರು ಜಾಸ್ತಿ ಇದ್ದೀವಿ ನಾವು, ನಮಗೆ ಸರಿಯಾಗಿ ಬಸ್ ಸಿಗಲ್ಲ ಅಂದ್ಮೇಲೆ ಮತ್ತಿನ್ನ ಇದ್ದವ್ರಿಗೆ ಇನ್ನೇನು ಸಿಗ್ತದೆ? ಹೌದು ಸರ್, ನಾವು ಸಾರಿಗೆಯಲ್ಲಿ ಟ್ರಾನ್ಸ್ಪೋರ್ಟ್ ನಲ್ಲಿ ನಾವು ಕೆಲಸ ಮಾಡಿದ್ದು, ನಾವು ನಿವೃತ್ತಿ ಆದವರು, ಇಲ್ಲಿ ಇಷ್ಟೊಂದು ಜನ ಇದ್ದಾರೆ. ಆಮೇಲೆ ನಾವು ಹೋಗ್ಬೇಕಾದ್ರೆ ಎಷ್ಟೊಂದು ಒಂದು ಕಿಲೋಮೀಟರ್ 2 ಕಿಲೋಮೀಟರ್ ನಡೆದು ಹೋಗ್ಬೇಕು. ಗ್ರಾಮದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆಯೂ ಇಲ್ಲ, ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಸಹ ಇಲ್ಲ. ಗಟಾರದಿಂದ ಹರಿದು ಬಂದು ಬೀಳುವ ಬಾವಿಯ ನೀರನ್ನೇ ಎಲ್ಲರೂ ಕುಡಿಬೇಕು. ನೀರಿನ ವ್ಯವಸ್ಥೆ ಅಂತ ಇಲ್ಲಿ ಏನೇನೇ ಇಲ್ರಿ. ಇಂದಾನಗರಿಂದ ನಮ್ಗೆ ಟಾಯ್ಲೆಟ್ ನೀರು ಬರ್ತದ್ರಿ, ಆ ನೀರು ಬಾವಿ ಒಳಗೆ ಹೋಗ್ತದ್ರಿ, ಆ ಬಾವಿ ಒಳಗೆ ಬಾವಿ ನೀರು ಕೆಟ್ಟದ ಕೆಲವೊಂದ್ರೆ ಅವರೆಲ್ಲ ಟಾಯ್ಲೆಟ್ ನೀರೇ ಕುಡಿಬೇಕಾಗ್ತದೆ ಇಲ್ಲಕ್ರೆ. ಇದೆಲ್ಲ ಅನುಕೂಲ ಮಾಡಿಕೊಡ್ಬೇಕಂತ ನಾವೆಲ್ಲರೂ ಕೇಳ್ಕೊತೀನಿ. ಮತ್ತೆ ಲೈಟ್ ಅಂತೂ ಒಂದೊಂದು ಇರ್ತಾವ, ಒಂದೊಂದು ಇರಂಗಿಲ್ಲ. ಅಲ್ಲದೆ ವರ್ಷಗಳ ಹಿಂದೆ ಕಟ್ಟಿರೋ ನೀರಿನ ಟ್ಯಾಂಕ್ ಸಹ ಶಿಥಿಲಗೊಂಡಿದ್ದು ಜನರು ಯಾವಾಗ ಟ್ಯಾಂಕ್ ಬೀಳುತ್ತೋ ಅನ್ನೋ ಭೀತಿಯಲ್ಲಿದ್ದಾರೆ. ಇನ್ನು ಊರಲ್ಲಿ ಸಂಜೆಯಾದ್ರೆ ಸಾಕು, ಸಂಚಾರ ಮಾಡೋಕೆ ದಾರಿ ದೀಪವೂ ಇಲ್ಲ ಅಂತಿದ್ದಾರೆ ಇಲ್ಲಿನ ಜನ. ಮತ್ತ ಲೈಟ್ 3-4 ತಿಂಗಳ ಹೋಗಿ ಲೈಟ್ ನಮ್ ಬಾಗಲ್ದಾಗ ಹಾಕ್ವಲ್ರು, ಹಾವುಗಳು ಅಡ್ಡಾಡತ್ತವ್ರು ನಮ್ ಹಿತ್ತಲೊಳಗ. ಸಪರೇಟ್ ಐತಿ ಮನಿ, ಎಲ್ಲ
ತ್ರಾಸ ಆಗೈತಿ ನಮಗ್. ಸಣ್ಣ ಸಣ್ಣ ನೋಡ್ರಿ ಇವು ಮೊಮ್ಮಕ್ಕಳು ಸಣ್ಣ ಸಣ್ಣ ಅಡ್ಡಾಡ್ತಾವು, ಎಲ್ಲ ತೊಂದರೆ ಐತಿ. ಅಧಿಕಾರಿಗಳೇನೋ ಸಮಸ್ಯೆಗೆ ಪರಿಹಾರ ಒದಗಿಸುವ ಭರವಸೆ ನೀಡಿದ್ದಾರೆ, ಆದ್ರೆ ಅದು ಎಷ್ಟು ನಿಜವಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಬೇರೆ ರೋಡ್ ಅಂದ್ರೆ ಈ ರೋಡ್ ಇದೆ, ಈ ರೋಡ್ ಯೂಸ್ ಮಾಡ್ತಾ ಇದಾರೆ ಈಗ ತಾತ್ಕಾಲಿಕವಾಗಿ ಅಂತೂ. ಈ ಮೇಲೆ ಇಂಡಾಲ್ ನಗರದಿಂದ ಕೆಳಗೆ ಬರ್ತದೆ ಈ ರೋಡ್ ಅಂತೂ ಯೂಸ್ ಮಾಡ್ತಾ ಇದ್ರೆ, ಆದ್ರೆ ಇಲ್ಲಿ ಬಸ್ ಅಡ್ಡಾಡ್ಲಿಕ್ಕೆ ಸಮಸ್ಯೆ ಇದೆ. ಇಲ್ಲಿ ರೋಡ್ ಕರ್ವ್ ಇದೆ ಇಲ್ಲಿ, ಇದು ಹಿಂಗಾಗಿ ಒಳಗೆ ಬಸ್ ಕಡೆ ಬಸ್ ಬರಂಗಿಲ್ಲ. ಇದು ಸ್ಟ್ರೇಟ್ ರೋಡ್ ಆಗ್ತದೆ ಅಂತ ಇದನ್ನ ನಾವು ಮಾಡಿದ್ದಿದೆ, ಇದು ಇನ್ನೊಂದು 2 ತಿಂಗಳಲ್ಲಿ ಆಗ್ಬಹುದು ಅಂತ ಹೇಳಿ. ಅದೇನೇ ಇರ್ಲಿ, ಜನಪ್ರತಿನಿಧಿಗಳು ಗ್ರಾಮದ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿರೋದು ಮಾತ್ರ ನಿಜಕ್ಕೂ ವಿಪರ್ಯಾಸ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತು ಗ್ರಾಮದ ಸಮಸ್ಯೆಗೆ ಪರಿಹಾರ ಒದಗಿಸಬೇಕಾಗಿದೆ. ಇಲ್ಲವಾದಲ್ಲಿ ಜನಶ್ರೀ ಡೆಡ್ಲೈನ್ ಮಾತ್ರ ನಿಮ್ಮ ಬೆನ್ನು ಬಿಡಲ್ಲ. ಒಟ್ಟಾರೆಯಾಗಿ ಸೌಲಭ್ಯಗಳಿಂದ ವಂಚಿತರಂತಾನೆ ಹೇಳ್ಬಹುದು. ನರಕ ಎಲ್ಲಿದೆ ಅಂದ್ರೆ ಬೆಳಗಾವಿ ಜಿಲ್ಲೆಯ ಸಿಂಧೋಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾರಿಗೆ ನಗರದಲ್ಲಿ ನರಕ ಇದೆ ಅಂತಾನೆ ಹೇಳ್ಬಹುದು. ಇನ್ಮುಂದಾದ್ರೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಾರಿಗೆ ನಗರದ ನಿವಾಸಿಗಳ ಕಷ್ಟಗಳನ್ನು ಈಡೇರಿಸೋ ತರ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಸಂಕನಗೌಡ ಎಂಬಿ, ಜನಶ್ರೀ ನ್ಯೂಸ್, ಬೆಳಗಾವಿ. ಇದು ಬೆಳಗಾವಿ ನಗರದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿರತಕ್ಕಂತಹ ಒಂದು ಪ್ರದೇಶದ ದುಸ್ಥಿತಿ ಅನ್ನುವಂಥದ್ದು. ಇನ್ನು ಇಂಟೀರಿಯರ್ ಇರತಕ್ಕಂಥ ಕಾಡಹಾದಿನಲ್ಲಿರ್ತಕ್ಕಂಥ ಗ್ರಾಮಗಳ ಪರಿಸ್ಥಿತಿ ಯಾರು ಕೇಳುವರು ಅನ್ನುವಂಥದ್ದು. ಯಾಕೆ ಹೀಗಾಗ್ತಾ ಇದೆ, ಬಹಳ ಪ್ರಶ್ನೆಗಳು ಎದ್ದು ನಿಲ್ತಾ ಇವೆ. ಬನ್ನಿ, ಈ ಬಗ್ಗೆ ಮಾತಾಡ್ತಾರೆ ನಮ್ಮೊಂದಿಗೆ ನಮ್ಮ ಪ್ರತಿನಿಧಿ ಸಂಕನಗೌಡ ಇದ್ದಾರೆ. ಸಂಕನಗೌಡ, ಯಾಕೆ ಎಲ್ಲಿ ಸಮಸ್ಯೆ ಆಗ್ತಾ ಇದೆ, ಏನಾಗ್ತಾ ಇದೆ, ಈ ಒಂದು ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ, ಏನ್ ಹೇಳ್ತಾರೆ ಜನಪ್ರತಿನಿಧಿಗಳು ಅಧಿಕಾರಿಗಳು? ಸಂಗನಗೌಡ, ಯಾಕೆ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಯಾಕೆ ಈ ಮೂಲಭೂತ ಸೌಲಭ್ಯಗಳನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ತೊಂದರೆ ಏನು, ಏನ್ ಹೇಳ್ತಾರೆ ಅಧಿಕಾರಿಗಳು? ಓಕೆ, ಕರೆ ಕಡಿತಗೊಂಡಿದೆ. ನಮ್ಮ ಪ್ರತಿನಿಧಿ ಸಂಕನಗೌಡ ಈ ವರದಿಯನ್ನ ತಯಾರಿಸಿದ್ದಾರೆ. ಬೆಳಗಾವಿ ನಗರದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಗ್ರಾಮದ ಪರಿಸ್ಥಿತಿ ಇದು. ಆಶ್ಚರ್ಯ ಅಂತ ಅಂದ್ರೆ ಇಲ್ಲಿರ್ತಕ್ಕಂಥದ್ದು ಹೆಚ್ಚಾಗಿ KSRTC ನಿವೃತ್ತ ನೌಕರರೇ, KSRTC ನೌಕರರ ಏರಿಯಾನೇ ಇದು ಅನ್ನುವಂಥದ್ದು. ಈಗಲೂ ಕೂಡ 21ನೇ ಶತಮಾನದಲ್ಲಿದ್ರು ಕುಡಿಯೋಕ್ಕಾಗಿ ಅಲ್ಲಿರ್ತಕ್ಕಂಥ ಬಾವಿಯಿಂದನೇ ನೀರು ಸೇದಿಕೊಂಡು ನೀರು ಕುಡಿಯಲಾಗುತ್ತೆ. ಆದ್ರೆ ಆ ಬಾವಿಗೆ ಗಟಾರದ ನೀರು ಸೇರ್ಕೊಳ್ತಾ ಇದೆ, ಅದನ್ನೇ ಕುಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಪರಿಸ್ಥಿತಿ ಉಂಟಾಗಿದೆ ಅನ್ನುವಂಥದ್ದು. ಮುಖ್ಯ ರಸ್ತೆಗೆ ಹೋಗ್ಲಿಕ್ಕೆ ಸುಮಾರು 3 ಕಿಲೋಮೀಟರ್ನಷ್ಟು ನಡ್ಕೊಂಡೇ ಹೋಗ್ಬೇಕಾಗಿದೆ. ಹಾಗಾಗಿ ಏನ್ ಮಾಡ್ತಾ ಇದೆ ಬೆಳಗಾವಿ ಮಹಾನಗರ ಪಾಲಿಕೆ, ಏನ್ ಮಾಡ್ತಾ ಇದೆ ಅನ್ನುವಂತ ಒಂದು ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇವೆ. ಈಗಾಗಲೇ ಅಲ್ಲಿ ಇರತಕ್ಕಂಥ ನೌಕರರು ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ತಮ್ಮ ಮನವಿಯನ್ನ ಮಾಡಿಕೊಂಡಿದ್ರು ಕೂಡ ಯಾವುದೂ ಕೆಲಸಕ್ಕೆ ಬರ್ತಾ ಇಲ್ಲ. ಬನ್ನಿ, ಬಗ್ಗೆ ಮಾತಾಡ್ಲಿಕ್ಕೆ ಸಂಕನಗೌಡ ಮತ್ತೆ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸಂಕನಗೌಡ, ಯಾಕೆ ಈ ಸಮಸ್ಯೆನ ಬಗೆಹರಿಸಲಿಕ್ಕಾಗಿಲ್ಲ, ಏನ್ ಹೇಳ್ತಾರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು? ತಾಂತ್ರಿಕ ಕಾರಣಗಳಿಂದ ಕರೆ ಕನೆಕ್ಟ್ ಆಗ್ತಾ ಇಲ್ಲ. ಸಂಕನಗೌಡ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈಗಲಾದ್ರೂ ಏನಾದ್ರೂ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರ, ಯಾವಾಗ ಈ ರಸ್ತೆ ಮತ್ತು ಮೂಲಭೂತ ಸೌಲಭ್ಯಗಳನ್ನ ಸರಿಪಡಿಸ್ತಾರಂತೆ? ಹಾ ಹಬೀಬ, ಇದೇನ ಬೆಳಗಾವಿಯಿಂದ 8 ಕಿಲೋಮೀಟರ್ ಆಗ ಸುವರ್ಣ ತಗೊಂಡ 2 ಕಿಲೋಮೀಟರ್ ಕೂಗಳಿಸಲಿರುವ ಸಿಂಧೋಳಿ ಗ್ರಾಮ ಇದೆ. ನಿಜವಾಗ್ಲೂ ಇದು ಅಭಿವೃದ್ಧಿಯಿಂದ ವಂಚಿತನಂತಾನೆ ಹೇಳ್ಬೋದು. ಇದು ಮೇಲ್ನೋಟಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯತನ. ಒಂದು ಮಾನವ ಬದುಕಲಿಕ್ಕೆ ಏನು ಮೂಲಭೂತ ಅವಶ್ಯಕತೆ ಇದೆ, ಮೂಲಭೂತ ಅವಶ್ಯಕತೆಗಳು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಇಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ಇದು ಮೇಲ್ ಏನೋ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಂದ್ರೆ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇಲ್ಲಿ ಎದ್ದು ಕಾಣುತ್ತಾ ಇದೆ. ಬೀದಿ ಲೇಟ ಇಲ್ಲ, ಒಂದು 5 ಕಿಲೋಮೀಟರ್ ಪ್ರತಿದಿನ ಸ್ಕೂಲ್ ಮಕ್ಕಳು 5 ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕು. ಹಾಗೆ ಏನ ಗ್ರಾಮೀಣ ಶಾಸಕ ಸಂಜಯ್ ಪಾಟೀಲ್ ಅವರೇ, ಅವರು 2 ತಿಂಗಳ ಹಿಂದೆ ಒಂದು ಕೇವಲ ನೆಪ ಮಾತ್ರಕ್ಕೆ ಒಂದು ಬಸ್ ಅನ್ನು ಉದ್ಘಾಟನೆ ಮಾಡಿದ್ರು. ಆ ಬಸ್ ದುರಾದೃಷ್ಟಕರ ಒಂದೇ ದಿನ ಸಂಚರಿಸ್ತಾ ಒಂದ್ ದಿನ ಸಂಚರಿಸ್ಬಿಟ್ರೆ ಇದುವರೆಗೂ ಆ ಬಸ್ಸಿನ ವ್ಯವಸ್ಥೆ ಇಲ್ಲ. ಆದ್ರೆ ಮೇಲ್ನೋಟಕ್ಕಾಗಿ ಇದು KSRTC ನೌಕರರು, ನಿವೃತ್ತ ನೌಕರರು ಇದ್ದಾರೆ, KSRTC ನೌಕರರು ವಾಸ ಮಾಡುವ ಒಂದು ಕಾಲನಿ, ಅವರಿಗೆ ಒಂದು ಸಂಚಾರದ ಭಾಗ್ಯನೇ ಇಲ್ಲ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಒಂದು ಕರೆಕ್ಟ್ ಅದಕ್ಕಿಂತ ಮೇನ್ ಆಗಿ ಹೇಳ್ಬೇಕಂತಂದ್ರೆ ಈಗ ಆಗುವ ಒಂದು ದಯನೀಯ ಸ್ಥಿತಿಯಲ್ಲಿ ಈಗ ಆಗೋ ಬೀಳುವ ಒಂದು ನೀರಿನ ಕಟ್ಟಡ ಇದೆ, ಅದು ಯಾವಾಗ ಬೀಳುತ್ತೇವೆ ಅನ್ನೋದು ಒಂದು ದೊಡ್ಡ ಒಂದು ಪ್ರಮಾಣ ಆಗಿದೆ. ಎಟ್ಲೀಸ್ಟ್ 1000ಕ್ಕಾದ್ರೂ ಒಂದು ಬಿಒ ಇವರೇ ಏನಾದ್ರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಒಂದು ಬಂದು ನೋಡುವ ಒಂದು ಪರಿಸ್ಥಿತಿ ಕೂಡ ಹೋಗಿಲ್ಲ. ಸ್ವತಃ ನಾನೇ ಕೂಡ ಕೇಳ್ಕೊಂಡೆ, ಇದು ಸರ್ ಈಗ ಆಗೋ ಬೀಳ ಪರಿಸ್ಥಿತಿ ಇದೆ, ಇದಕ್ಕೊಂದು ಏನು ಬರೀ ಹಾರಿಕೆ ಉತ್ತರ ನೀಡ್ತಾ ಇದುವರೆಗೂ ಕೂಡ ಯಾವುದೇ ಒಂದು ಸಣ್ಣ ಒಂದು ಕೆಲಸ ಕೂಡ ಮಾಡಿಲ್ಲ ಅಂತಾನೆ ಹೇಳ್ಬೋದು ಹದೀಪ್.
ಅಲ್ಲ ಮಾಡಿಲ್ಲ ಸರಿ, ಈಗ ಗ್ರಾಮಸ್ಥರು ಮತ್ತೆ ಸುಮ್ಮನೆ ಇದ್ದಾರ? ಈ ಅಲ್ಲಿ ಓಟ್ ಹಾಕಿಸ್ಕೊಂಡು ಗೆದ್ದಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರಾಗ್ಲಿ ಅಥವಾ ಶಾಸಕರಾಗ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ? ಈ ಶಾಸಕರಾಗ್ಲಿ ಮತ್ತೆ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕು ಪಂಚಾಯತ್ ಕೇವಲ ಎಲೆಕ್ಷನ್ ಗೆ ಮಾತ್ರ ಸೀಮಿತ ಆಗಿದ್ದಾರೆ. ಇಲ್ಲಿ ಗ್ರಾಮಸ್ಥರು ಅಳಲು ಯಾರು ಕೂಡ ಕೇಳೋರಿಲ್ಲ. ಇವರು ಅನೇಕ ಬಾರಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಕೂಡ ಅನೇಕ ಬಾರಿ ಹೋರಾಟ ಮಾಡಿದ್ರೆ ಕೂಡ ಯಾವೊಬ್ಬ ಸಣ್ಣ ಜನಪ್ರತಿ ಕೂಡ ಇಲ್ಲಿಗೆ ಸುಳ್ಳ ಕೇವಲ ಎಲೆಕ್ಷನ್ ಗೆ ಮಾತ್ರ ಸೀಮಿತ ಆಗಿದ್ದಾರೆ. ಅದರಲ್ಲಿ ಕೂಡ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಹೇಳ್ತಾರೆ ಜಿಲ್ಲಾ ಪಂಚಾಯತ್ ಸದಸ್ಯರು ಕೇವಲ ಒಂದು ಫೋನ್ ಕೂಡ ಕರೆಯನ್ನು ಸ್ವೀಕರಿಸೋದಷ್ಟು ದೂರ ಆಗಿದ್ದಾರೆ. ನಮಗೆ ಒಟ್ಟು ಯಾವೊಬ್ಬ ಸಂಪರ್ಕನೂ ಇಲ್ಲ. ಇದೊಂಥರ ಈಗ ಏನ ಕುಗ್ರಾಮದಲ್ಲಿ ಯಾವ ತರ ವಾಸ ಮಾಡ್ತಾರೋ ಅದಕ್ಕಿಂತ ಒಂದು ಕಡಿಯಾಗಿ ಚೆನ್ನಾಗಿ ವಾಸ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹಬೀಬ್, ಓಕೆ, ಥ್ಯಾಂಕ್ ಯು ಸಂಕನಗೌಡ, ಧನ್ಯವಾದ ನಿಮ್ಮ ಮಾಹಿತಿಗೆ. ಈ ಗ್ರಾಮದ ದುಸ್ಥಿತಿಗೆ ಕಾರಣ ಏನು ಈ ಕುರಿತಂತೆ, ಮತ್ತೆ ಯಾವಾಗ ಈ ಕುರಿತಂತೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ, ಸಂಬಂಧಪಟ್ಟವರಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಶಾಸಕರಾಗಿರ್ತಕ್ಕಂಥ ಸಂಜಯ್ ಪಾಟೀಲ್ ಇದ್ದಾರೆ, ಜೊತೆಗೆ ಕೃಷ್ಣ ಅನ್ಗೋಳ ಜಿಲ್ಲಾ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಸದಸ್ಯರು, ಹೀಗೆ ಸಾಕಷ್ಟು ಜನ ನಮ್ಮೊಂದಿಗೆ ಲಿಸ್ಟ್ನಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಮತ್ತೆ ಈ ಸಮಸ್ಯೆ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನ ಮಾಡ್ತೀವಿ. ಒಂದು ಪುಟ್ಟ ಬ್ರೇಕ್ನ ಬಳಿಕ